ಚಿಲುಮೆ ಸಂಸ್ಥೆಯಿಂದ ಮತದಾರರ ಮಾಹಿತಿ ಕಳವು ಕೇಸ್ ಸಂಬಂಧಪಟ್ಟಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಈ ಕೇಸ್ನ ಕಿಂಗ್ ಪಿನ್ ಆಗಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಕೇಸ್ನ ಕಿಂಗ್ ಪಿನ್ ಆಗಿದ್ದಾರೆ ಹಾಗಾಗಿ ಸಿಎಂ ಬೊಮ್ಮಾಯಿ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ ಈ ಸಂಪೂರ್ಣ ಪ್ರಕರಣದ ಕಿಂಗ್ ಪಿನ್ ಬಸವರಾಜ ಬೊಮ್ಮಾಯಿ ಆಗಿದ್ದಾರೆ ಹೀಗಾಗಿ ಅವರು ರಾಜೀನಾಮೆಯನ್ನ ಕೊಡಬೇಕು ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ನೀಡಬೇಕು ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಿದ್ದು ಮನವಿ ಮಾಡಿದ್ದಾರೆ ಮತದಾರರ ಪಟ್ಟಿಯಲ್ಲಿ ಬೇಕಾದವರ ಹೆಸರನ್ನ ಉಳಿಸಿದ್ದಾರೆ ಯಾರ್ಯಾರು ಬೇಕು ಅವರ ಹೆಸರನ್ನ ಮಾತ್ರ ಉಳಿಸಿದ್ದಾರೆ ಬಿಜೆಪಿ ಅವರಿಗೆ ಯಾರು ಬೇಡ ಅವರನ್ನ ಕಿತ್ತು ಹಾಕಿದ್ದಾರೆ ಯಾರ್ಯಾರು ಬಿಜೆಪಿಗೆ ವೋಟ್ ಹಾಕಲ್ಲ ಅಂತ ಹೇಳಿ ಗೊತ್ತಾಗಿದೆಯೋ ಅವರನ್ನ ಕಿತ್ತು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದೆಲ್ಲ ಮಾಡ್ತಾ ಇರತಕ್ಕಂಥದ್ದು ಒಂದು ಖಾಸಗಿ ಸಂಸ್ಥೆ ಚಿಲುಮೆ ಅಂತಕ್ಕಂಥ ಕಂಪನಿ ಅಂಥೇಳಿ ಅನೇಕ ಕಡೆಗಳಲ್ಲಿ ಅವ್ರು ಇಷ್ಟ ಬಂದಾಗೆ ಇಲ್ಲೀಗಲ್ ಆಗಿ ಬಿಎಲ್ಒಗಳನ್ನ ಅಪಾಯಿಂಟ್ ಮಾಡಿಕೊಂಡು ವೋಟರ್ಸ್ ಲಿಸ್ಟ್ನಲ್ಲಿ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ನ ನೆಪದಲ್ಲಿ ಅವ್ರಿಗೆ ಯಾರು ಬೇಡವೋ ಅವ್ರನ್ನ ಡಿಲೀಟ್ ಮಾಡೋದು ಯಾರು ಬೇಕೋ ಅವರನ್ನ ಸೇರಿಸ್ಕೊಳ್ಳೋದು ವೋಟರ್ಸ್ ಲಿಸ್ಟ್ನಲ್ಲಿ ಈ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡಿದೆ ಇಲ್ಲಿರ್ತಕ್ಕಂಥ ಸರ್ಕಾರ ಮಾಡಿದೆ ಅಂತೇಳಿ ನಾವು ಆರೋಪವನ್ನು ಮಾಡಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೆವು ಅದಾದಮೇಲೆ ಡೆಲ್ಲಿನಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಲ್ಲಿರ್ತಕ್ಕಂಥ ಚೀಫ್ ಎಲೆಕ್ಷನ್ ಕಮಿಷನರನ್ನು ಮತ್ತು ಎಲೆಕ್ಷನ್ ಕಮಿಷನರ್ಗಳನ್ನು ಭೇಟಿ ಮಾಡಿ ಸುರ್ಜೇವಾಲಾ ಅವರ ನಿಯೋಗದಲ್ಲಿ ನಿಯೋಗ ಅದರಲ್ಲಿ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಪ್ರಿಯಾಂಕ್ ಖರ್ಗೆ ನಜೀರ್ ಅಹಮದ್ ಎಂ ಬಿ ಪಾಟೀಲ್ ಅವರೆಲ್ಲ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಹೋಗಿ ಭೇಟಿ ಮಾಡಿ ಅಲ್ಲೂ ಕೂಡ ಮನವಿ ಕೊಟ್ಟಿದ್ದರು ಯಾಕಂದರೆ ನಮಗೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇದ್ದಾರಲ್ಲ ಅವರಿಂದ ನ್ಯಾಯ ಸಿಕ್ಕಲ್ಲ ಅಲ್ಲೂ ಕೂಡ ಕೊಟ್ಟಿದ್ದೀವಿ ಅಂದರೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ಯಾವುದೇ ಚುನಾವಣೆ ಸಂವಿಧಾನದ ರೀತಿಯ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕು ಯಾವ ಪಕ್ಷ ಆರೋಗ್ಯಲ್ಲಿ ವೋಟರ್ಸ್ ಲಿಸ್ಟು ಟ್ರಾನ್ಸ್ಪರೆಂಟ್ ಆಗಿರಬೇಕು ಆ ವೋಟರ್ಸ್ ಲಿಸ್ಟ್ನ ಯಾರು ಕೂಡ ಟ್ಯಾಂಪರ್ ಮಾಡಲಿಕ್ಕೆ ಅವಕಾಶ ಇರಕೂಡದು ಭಾರತೀಯ ಜನತಾ ಪಕ್ಷ ವೋಟರ್ಸ್ ಲಿಸ್ಟ್ನ ಖಾಸಗಿ ಸಂಸ್ಥೆಯ ಮೂಲಕ ಟ್ಯಾಂಪರ್ ಮಾಡಿಸಿದೆ